ಹಲೋ ಮಾವಾರ, ಹಾ ಹೇಳ್ರಿ ಅಳಿಯಂದ್ರ. ನಿಮ್ ಮಗಳಿಗೆ ಸ್ವಲ್ಪ ಹೇಳ್ರಲ್ಲ, ನಂಗೆ ದಿವಸ ಬಾಂಡೆ ತಿರ್ಕಾಕ್ ಹೇಳ್ತಾಳ್ರಿ. ಹಾ ಆಮೇಲೆ ಹೇಳ್ತೀನಿ, ಈಗ ನಾ ಬಾಂಡೆ ತಿಕ್ಕಾಕತ್ತೀನಿ, ಕೈ ಹಸಿದಾವ್. ಸರ್, ನಿಮ್ ಹುಡುಗಿ ನಮಗೆ ಬಹಳ ಇಷ್ಟ ಆಗಿದ್ದಾಳೆ, ವರದಕ್ಷಿಣೆ ವರೋಪಚಾರ ಅಂತ ಏನೇನು ಕೊಡ್ತೀರಾ? ಮೇಡಮ್, ಕೊಡೋಕ್ ನನ್ನ ಹತ್ರ ಏನೂ ಇಲ್ಲ, ತುಂಬಾ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿದೀನಿ. ಅವಳು ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ ಇದ್ದಾವೆ. ವಿದ್ಯಾಭ್ಯಾಸ ಎಲ್ಲರೂ ಮಾಡಿಸ್ತಾರೀ, ವರದಕ್ಷಿಣೆ ಅಂತ ಎಷ್ಟು ಕೊಡ್ತೀರಾ? ಯಾವಾಗ ನೋಡಿದ್ರು ಕೆಲಸಿಲ್ಲ ಬಗಸಿಲ್ಲ, ಮನ್ಯಾಗ ಖಾಲಿ ಕುಂದ್ರುದು, ತಿನ್ನುದು, ಮಲ್ಕೊಳ್ಳೋದು, ಏಳುದು, ಇದೊಂದ ಮಾಡ್ಕೊತ ಹೋದ್ರ ನಮ್ ಜೀವನ ನಡೆಸಿದಾರೆ ಹೆಂಗ? ಏನಾರ ಮಾಡ್ರಿ, ಕೆಲ್ಸಕ್ ಹೋಗ್ರಿ. ಸಲ್ವಾಗಿ ಸಾಕಾಗಿ ಹೋಗೈತಿ, ನಿಮ್ ಅಪ್ಪಗ್ ಫೋನ್ ಹಚ್ಚಂಗಪ್ಪ. ಹಲೋ ಮಾವಾರ. ಹಾ ಹೇಳ. ನಾ ಮನಿ ಬಿಟ್ಟು ಹೊಂಟೇನ್ ನೋಡ್ರಿ. ಯಾಕ? ದಾರು ಅಂಗಡಿ ಬಂದದಾವ್, ಕಟಿಂಗ್ ಅಂಗಡಿ ಬಂದದಾವ್, ಪಟ್ಟಿ ಅಂಗಡಿ ಬಂದದಾವ್, ಮತ್ ನೀ ಎಲ್ಲಿ ಹೊಂಟಿ? ಎಲ್ಲಾ ಬಂದ್ ಐತ್ ಕರೀ, ಆದ್ರ ನಿಮ್ ಮಗಳ ಬಾಯಿನ ಬಂದ್ ಆಗ್ವಲ್ತ್ರಿ. ಬೇಜಾರಾಗತೈತಿ. ಒಂದ್ ಹಾಡರ ಹಾಡ. ನನಗೆ ನೀನು ಯಾರು ಗೊತ್ತಿಲ್ಲ. ಹಾಡ ಹಾಡಂದ್ರ ನಾನ ಯಾರು ಗೊತ್ತಿಲ್ಲ ಅಂತ ಹಾಡ್ತಿ? ಊಟ ಮಾಡ್ದೇನೆ. ಇಂತ ಸಿಲ್ಲಿ ಪ್ರಶ್ನೆ ಎಲ್ಲ ನನ್ನ ಯಾಕೆ ಕೇಳ್ತೀರಾ? ಸರಿ, ಹಾಗಾದ್ರೆ ಹೇಳು. ಭಾರತೀಯ ಆರ್ಥಿಕತೆಯ ನೀತಿಯ ಸಡಲೀಕರಣ ಮತ್ತು ಗಡಿ ರಕ್ಷಣಾ ಹಾಗೂ ರೈಲ್ವೆ ಇಲಾಖೆಯಲ್ಲಿ ವಿದೇಶಿ ನೇರ ಹೂಡಿಕೆಯ ಬಗ್ಗೆ ನಿನ್ನ ಅನಿಸಿಕೆ ಏನು? ಊಟ ಆಯ್ತು, ನೀವು ಮಾಡಿದ್ರ? ರೀ ಬರ್ರಿ ಇಲ್ಲೇ. ಏನಾಯ್ತು? ಏನಿಲ್ಲ, ಈ ಬೆರಳಿಗೆ ಎಷ್ಟು ಪವರ್ ಐತೆ ಅಂತ ಹೇಳಿ ಟೆಸ್ಟ್ ಮಾಡಿದೆ. ನೋಡಮ್ಮ, ಇನ್ಮೇಲಿಂದ ನನ್ನ ಅತ್ತೆ ಅಂತ ಕರಿಬೇಡ, ಅಮ್ಮ ಅಂತ ಕರಿ, ಆಯ್ತಾ? ಆಯ್ತು ಅತ್ತೆ, ಇನ್ಮೇಲಿಂದ ಅಮ್ಮ ಅಂತ ಕರಿತೀನಿ. ಅಮ್ಮ, ಅಣ್ಣ ಬಂದ. ಲೇ ನಿಮ್ಮವನ, ನಾ ನಿನ್ನ ಗಂಡ. ಗುರ್ತ ಹಿಡ್ದಿ? ಪಾಸ್ ಆಗಕ್ ಎಷ್ಟು ಬೇಕು? 35. ಅದಕ್ಕಿಂತ ಜಾಸ್ತಿ ಆಗ್ಬೇಕು. ಆನಿವರ್ಸರಿ ಹತ್ರ ಬರತೈತ್ಯಾ? ನನಗೇನ್ ಸರ್ಪ್ರೈಸ್ ಇಟ್ಟಿದ್ದೀರಾ? ಚಿನ್ನಾ, ಮನ್ ಬರ್ತ್ಡೇಕ್ ಫಸ್ಟ್ ಡೋಸ್ ವ್ಯಾಕ್ಸಿನ್ ಆಗೈತಿ, ಈಗ ಆನಿವರ್ಸರಿ ಸೆಕೆಂಡ್ ಡೋಸ್ ಹಾಕಿಸ್ತೀನಿ. ತುಂಬಾ ದಿನ ಆದ್ಮೇಲೆ ನಿನ್ನೆ ಬುಕ್ ಹಿಡ್ದಿದ್ದೆ. ಬುಕ್ ಏನಂತ ಗೊತ್ತಾ? ಪ್ರಭು ನೀವೇ ನಿಲ್ಲಿ. ಜಾಣ ಮರಿ ಓ.